ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲ ಟೈಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನಗೆ ನನಗಿಂತ ಒಂದು ಬ್ಯೂಟಿಫುಲ್ ಪಾತ್ರ ಕೊಟ್ಟಿದ್ದಕ್ಕೆ. ಸೊ ಇದ್ರ ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಅಲ್ಲಿ ಕಥೆನೇ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಇವಾಗ ಓ ಟಿ ಟಿ ಬಂದಿದ ಮೇಲೆ ಎಷ್ಟೊಂದು ಕಥೆಗಳು ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಯಾವುದಾದ್ರೂ ಕ್ಲೀಷೆ ಆಗಿ ಒಂದು ಕತೆ ಇದ್ರೆ ಎಲ್ಲರಿಗೂ ಬೋರ್ ಹೊಡಿಯುತ್ತೆ. ಸೊ ನಾನು ಆ ಥರ ಒಂದು ಇಂಟ್ರೆಸ್ಟಿಂಗ್ ಯಾವುದಾದ್ರೂ ಒಂದು ಕತೆ ಬರಲಿ ಬರಲಿ ಅಂತ ಕಾಯ್ತಾ ಇದ್ದೆ. ಸೊ ಇವರು ನನಗೆ ಕತೆ ಹೇಳಿದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ತುಂಬಾ ಹೊಸದು ಅನಿಸ್ತು. ಆ ಥರ ಕತೆ ನಾನು ಮುಂಚೆ ನೋಡಿಲ್ಲ. ನಾನು ತುಂಬ ಮೂವೀಸ್ ನೋಡ್ತೀನಿ, ಈ ಥರ ಕತೆ ನಾನು ಎಲ್ಲೂ ಕೇಳಿಲ್ಲ ನೋಡಿಲ್ಲ. ಅಷ್ಟು ಹೊಸದು ಅಷ್ಟು ನಾವೆಲ್ಟಿ ಇರೋದ್ರಿಂದ ನಾನು ತುಂಬ ಇಂಟ್ರೆಸ್ಟಿಂದ ಪ್ಯಾಷನಿಂದ ಒಪ್ಕೊಂಡೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ನಾನು ಫಸ್ಟ್ ದಿನ ಅವ್ರನ್ನ ಮೀಟ್ ಮಾಡ್ದಾಗ ಹೇಳಿದೆ, ಸರ್ ನಿಮಗೆ ಮೂವೀಸ್ ಅಂದರೆ ತುಂಬ ಪ್ಯಾಷನ್ ಅಂತ. ಏನಿಲ್ಲ ಹಂಗೇನಿಲ್ಲ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ತುಂಬ ಪ್ಯಾಷನ್ ಇದೆ. ಪ್ಯಾಷನ್ ಇಂದ ಸರ್ ನೀವು ಇಷ್ಟೊಂದೆಲ್ಲ ಮಾಡೋ ಚಾನ್ಸೇ ಇಲ್ಲ. ಅಷ್ಟು ಪ್ಯಾಷನಿಂದ ಗೊತ್ತಾಗುತ್ತೆ. ಫಸ್ಟ್ ಮೀಟಿಂಗಲ್ಲಿ ಫಸ್ಟ್ ಮೀಟ್ ಮಾಡಿದ್ರೆ ಸಾಕು ಗೊತ್ತಾಗುತ್ತೆ ಎಷ್ಟು ಪ್ಯಾಷನ್ ಇದೆ. ಕೆಲವರು ಸುಮ್ಮನೆ ಶೋ ಆಫ್ ಮಾಡ್ತಾರೆ, ಕೆಲವರು ನಿಜವಾಗ್ಲೂ ಪ್ಯಾಷನ್ ಇಂದ ಅವ್ರು ಹೇಳ್ಕೊಳಲ್ಲ, ಬಟ್ ತುಂಬ ಪ್ಯಾಷನ್ ಇಂದ ತುಂಬ ಇಂಟ್ರೆಸ್ಟ್ ಕೊಟ್ಟು ಡೈರೆಕ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ಗುಡ್ ಟೀಮ್. ಆ್ಯಂಡ್ ಎಸ್ ಹೀರೋ ಆ್ಯಂಡ್ ನೈಸ್ ಟು ವರ್ಕ್ ವಿತ್ ಬೋತ್ ಆಫ್ ಯು. ಹೊಸ ಕಂಪ್ಲೀಟ್ಲಿ ಹೊಸ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಈ ಥರ ಏನಂತಾರೆ, ಸೊ ಎಷ್ಟೊಂದ್ಸಲ ಪ್ರೊಡ್ಯೂಸರ್ಸ್ ಅಂದ್ರೆ ಯಾವ ಕತೆಗೆ ದುಡ್ಡು ಹಾಕ್ಬೇಕು ಅಂತ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಬಂದಾಗ. ಸೊ ನನಗನ್ಸೋದು ಇಂಥ ಡೈರೆಕ್ಟರ್ಸ್ಗೆ ಒಳ್ಳೆ ಕತೆಗೆ ಪ್ರೊಡ್ಯೂಸರ್ಸ್ ದುಡ್ಡು ಹಾಕ್ಬೇಕು. ನಮ್ ಕನ್ನಡ ಚಿತ್ರ ಇನ್ನೂ ಮುಂದಕ್ಕೆ ಹೋಗುತ್ತೆ. ಬಿಕಾಸ್ ನ್ಯೂ ಪ್ರೊಡ್ಯೂಸರ್ಸ್ ಅಂದಾಗ ಆ ನಾಲೆಡ್ಜ್ ಜಡ್ಜ್ಮೆಂಟ್ ಇದೆಲ್ಲ ಯಾವ ಕತೆಗೆ ಹಾಕಿದ್ರೆ ಹೇಗೆ ವರ್ಕ್ಔಟ್ ಆಗ್ಬೋದು ಅಂತ. ಬಟ್ ಈ ಕತೆಯಲ್ಲಿ ಐ ಫೀಲ್ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಸೂಪರ್ ಕತೆ ಅಂಡ್ ಸೂಪರ್ ಪ್ರೊಡ್ಯೂಸರ್, ಈ ತರ ಒಂದು ಕಾಂಬಿನೇಷನ್ ಹಿಟ್ ಆಗೋದು ಅಂತ ನಾನು ಯಾವಾಗ್ಲೂ ನಂಬ್ತೀನಿ. ಸೊ ಅದ್ ಹೇಳ್ಬೇಕು ಅನ್ಕೊಂಡು.